ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಈ ಮೈತ್ರಿನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂದ್ರೆ ಹೇಳಿಕೆ ಯಾಕೆ ಕೊಡ್ತಿದ್ದಾರೆ? ಹಂಗಂದ್ರೆ ಆರಾಮಾಗಿ ಅವ್ರ ಕೆಲಸ ಮಾಡಕ್ಕೆ ಹೇಳಿ 135 ಸೀಟ್ ಕೊಟ್ಟಿದ್ದಾರೆ. 100 ರಾಜ್ಯಾದ್ಯಂತ ಬರ ಬಂದಿದ್ರು, ಕಾಲು ಗುಣ ಕಾಲು ಇಟ್ಟು ಕೂಡಲೇ ಬರ ಬಂದಿದೆ. ಅಲ್ಲಿ KRS ಬರದಾಗ್ತಾ ಇದೆ. ಮೇಕೆದಾಟು ಬಗ್ಗೆ ಕತೆ ಹೇಳ್ತಿರು, ಮೇಕೆದಾಟು ಹೋಗ್ಲಿ ಬಿಡಿ, KRS ಉಳಿಸ್ಕೊಳಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸರಿಯಾಗಿ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡೋಕ್ಕಾಗ್ತಾ ಇಲ್ಲ. ಬರೀ ವಿಧಾನಸಭೆ ಚುನಾವಣೆ ಮುಗೀತು, ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಕಾವೇರಿ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಅವರಿಗೆ ಬರೀ ಚುನಾವಣೆ ರಾಜಕಾರಣ ಮಾಡ್ಕೊಂಡಿರೋದೇ ಜೀವನ ಅಲ್ಲ. ಇವ್ರಿಗೆ 135 ಸೀಟ್ ಕೊಟ್ಟಿದ್ರಲ್ಲ, ಗೌರವಯುತವಾಗಿ ಆಡಳಿತ ನಡೆಸುವಂಥದ್ದನ್ನು ಮಾಡೋದಕ್ಕೆ ಮಾಡಿದರೆ ಭಾಳ ಒಳ್ಳೆಯದು. ಸರ್ಕಾರ ಅನುಮತಿ ಕೊಡಲಿ ನೋಡೋಣ, ಕೊಟ್ಟಾದ್ಮೇಲೆ ನೋಡ್ತೀವಿ ಹೆಂಗೆ ಕೊಡುತ್ತೆ ಅಂತ ನೋಡ್ತೀವಿ. ಬಹುಸಂಖ್ಯಾತರ ಭಾವನೆಗಳಿಗೆ ಹರ್ಟು ಮಾಡುವಂತಹ ಯಾವ ಕೆಲಸವನ್ನು ಅದು ಸಂವಿಧಾನ ವಿರೋಧಿ ಆಗುತ್ತೆ. ಈ ಸರ್ಕಾರ ಯಾರು ಸರ್ಕಾರ ಬಂದ್ರೂ ಕೂಡ ಅನುಮತಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೆ ಬಿಡಲ್ಲ ಅಂದರೆ ಬಿಡಲ್ಲ ಅಷ್ಟೇ. ನಾನು ನಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮೈಸೂರು ಜನರನ್ನು ನಾನು ಮನವಿನ ಮಾಡ್ಕೊಳ್ತೀನಿ, ಅವರಿಗೆ ಕರೆ ಕೊಡ್ತೀನಿ. ಏನೇ ಕಷ್ಟ ಆದ್ರೂ ಕೂಡ ಬೆಟ್ಟ ಕೊಡೋಗ್ತೀರಿ, ತಾಯಿ ಹತ್ರ ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀರಿ, ಭಕ್ತಿಯಿಂದ ಅಲ್ಲಿಗೆ ಹೋಗ್ತೀರಿ. ಅಲ್ಲಿ ನೀವು ಆಷಾಢ ಶುಕ್ರವಾರ ಬಂದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತೀರಿ. ಈಗೆಂತೂ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಬರ್ತಾಯಿದ್ದಾರೆ. ಎಲ್ಲರೂ ಕೂಡ ಕಷ್ಟಕ್ಕೂ ಸುಖಕ್ಕೂ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಏನೋ ಒಂದು ಬೇಡಿಕೆ ಇತ್ತು ಅಂದರೆ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಆ ತಾಯಿ ಚಾಮುಂಡಿಗೆ ಈ ಮಹಿಷಾದಸರಾ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಈ ಮೈತ್ರಿನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂದರೆ ಹೇಳಿಕೆ ಯಾಕೆ ಕೊಡ್ತಿದ್ದಾರೆ? ಹಂಗಂದ್ರೆ ಆರಾಮಾಗಿ ಅವ್ರ ಕೆಲಸ ಮಾಡೋಕ್ಕೆ ಹೇಳಿ 135 ಸೀಟ್ ಕೊಟ್ಟಿದ್ದಾರೆ. 100 ರಾಜ್ಯಾದ್ಯಂತ ಬರ ಬಂದಿದ್ರು, ಕಾಲು ಗುಣ ಕಾಲು ಇಟ್ಟು ಕೂಡಲೇ ಬರ ಬಂದಿದೆ. ಅಲ್ಲಿ KRS ಬರದಾಗ್ತಾ ಇದೆ. ಮೇಕೆದಾಟು ಬಗ್ಗೆ ಕತೆ ಹೇಳ್ತಿರು, ಮೇಕೆದಾಟು ಹೋಗ್ಲಿ ಬಿಡಿ, KRS ಉಳಿಸ್ಕೊಳಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸರಿಯಾಗಿ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡೋಕ್ಕಾಗ್ತಾ ಇಲ್ಲ. ಬರೀ ವಿಧಾನಸಭೆ ಚುನಾವಣೆ ಮುಗೀತು, ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಕಾವೇರಿ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಅವರಿಗೆ ಬರೀ ಚುನಾವಣೆ ರಾಜಕಾರಣ ಮಾಡ್ಕೊಂಡಿರೋದೇ ಜೀವನ ಅಲ್ಲ. ಇವ್ರಿಗೆ 135 ಸೀಟ್ ಕೊಟ್ಟಿದ್ರಲ್ಲ, ಗೌರವಯುತವಾಗಿ ಆಡಳಿತ ನಡೆಸುವಂಥದ್ದನ್ನು ಮಾಡೋದಕ್ಕೆ ಮಾಡಿದರೆ ಭಾಳ ಒಳ್ಳೆಯದು. ಸರ್ಕಾರ ಅನುಮತಿ ಕೊಡಲಿ ನೋಡೋಣ, ಕೊಟ್ಟಾದ್ಮೇಲೆ ನೋಡ್ತೀವಿ ಹೆಂಗೆ ಕೊಡುತ್ತೆ ಅಂತ ನೋಡ್ತೀವಿ. ಬಹುಸಂಖ್ಯಾತರ ಭಾವನೆಗಳಿಗೆ ಹರ್ಟು ಮಾಡುವಂತಹ ಯಾವ ಕೆಲಸವನ್ನು ಅದು ಸಂವಿಧಾನ ವಿರೋಧಿ ಆಗುತ್ತೆ. ಈ ಸರ್ಕಾರ ಯಾರು ಸರ್ಕಾರ ಬಂದ್ರೂ ಕೂಡ ಅನುಮತಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೆ ಬಿಡಲ್ಲ ಅಂದರೆ ಬಿಡಲ್ಲ ಅಷ್ಟೇ. ನಾನು ನಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮೈಸೂರು ಜನರನ್ನು ನಾನು ಮನವಿನ ಮಾಡ್ಕೊಳ್ತೀನಿ, ಅವರಿಗೆ ಕರೆ ಕೊಡ್ತೀನಿ. ಏನೇ ಕಷ್ಟ ಆದ್ರೂ ಕೂಡ ಬೆಟ್ಟ ಕೊಡೋಗ್ತೀರಿ, ತಾಯಿ ಹತ್ರ ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀರಿ, ಭಕ್ತಿಯಿಂದ ಅಲ್ಲಿಗೆ ಹೋಗ್ತೀರಿ. ಅಲ್ಲಿ ನೀವು ಆಷಾಢ ಶುಕ್ರವಾರ ಬಂದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತೀರಿ. ಈಗೆಂತೂ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಬರ್ತಾಯಿದ್ದಾರೆ. ಎಲ್ಲರೂ ಕೂಡ ಕಷ್ಟಕ್ಕೂ ಸುಖಕ್ಕೂ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಏನೋ ಒಂದು ಬೇಡಿಕೆ ಇತ್ತು ಅಂದರೆ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಆ ತಾಯಿ ಚಾಮುಂಡಿಗೆ ಈ